ಎಸ್ ಸ್ಯಾಂಡಲ್ವುಡ್ನ ಕೋಹಿನೂರ್ ಡೈಮಂಡ್ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಇವತ್ತು ನಮ್ಮ ಜೊತೆ ಇದ್ದಾರೆ. ಲಂಡನ್ನಿಂದ ವಾಪಸ್ ಆಗಿದ್ದಾರೆ. ಬರ್ತ್ಡೇ ದಿನ ನೀವೆಲ್ಲರೂ ಕೂಡ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡ್ರಿ. ಬಟ್ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಟಿ ವಿ 5 ಜೊತೆ ಮಾತಾಡೋದಕ್ಕೆ ಶಿವಣ್ಣ ಇದ್ದಾರೆ. ಶಿವಣ್ಣ, ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಸೊ ಬರ್ತ್ಡೇ ದಿನ ಅಫ್ಕೋರ್ಸ್ ಎಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ರು. ನೀವಿರಲಿಲ್ಲ, ಬಟ್ ಆದರೂ ಕೂಡ ನೀವಿದ್ದಾಗ ಎಷ್ಟು ಫ್ಯಾನ್ಸ್ ನಿಮ್ಮ ಮನೆ ಮುಂದೆ ಬಂದು ಸೆಲೆಬ್ರೇಟ್ ಮಾಡ್ತಿದ್ರು, ಅಷ್ಟೇ ಫ್ಯಾನ್ಸ್ ನಿಮ್ಮ ಅನುಪಸ್ಥಿತಿಯಲ್ಲೂ ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು. ಎಷ್ಟು ಖುಷಿ ಅಂತ ಅನ್ಸುತ್ತೆ? ಐ ಥಿಂಕ್ ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ. ಇಂಥ ಒಂದು ಅಭಿಮಾನಿಗಳ ಜೊತೆಲಿ ನಾವಿರೋದು ಒಂದು ಬ್ಲೆಸ್ಡೇ. ಇದೆ ಯಾವಾಗಲೂ ಅಷ್ಟೇ, ಅದು ದೇವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಐ ಥಿಂಕ್ ಐ ಶುಡ್ ಹ್ಯಾವ್ ಅಭಿಮಾನಿಗಳು ಲೈಕ್ ದಿಸ್. ಯಾಕಂದರೆ ಅವರು ನನ್ನ ಆಬ್ಸೆನ್ಸ್ಲು ಅಷ್ಟೊಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿ, ನಾನು ಲಂಡನ್ಲಿದ್ರೂ ನನ್ನ ಒಂದು ಚಿಕಿತ್ಸೆಗೆ ದೇವ್ರಿಗೆ ಹೋಮಗಳು ಪೂಜೆ ಮಾಡಿಸಿ ದೆನ್ ಅದಾದಮೇಲೆ ಬಂದಿದ್ದ ದಿವಸ ಅವತ್ತು ಲೈವ್ ಬಂದಿದ್ದೆ ಹೋಟ್ಲಿಂದ. ಸೊ ಅಷ್ಟು ಜನ ಬಂದಿರಬೇಕಾದ್ರೆ ನನಗೂ ಒಂದು ಸ್ವಲ್ಪ ಐ ಥಿಂಕ್ ಐ ಫೆಲ್ಟ್ ಅ ಲಾಟ್ ಬಿಕಾಸ್ ಅವತ್ತು ಇರಲಿಲ್ಲ ನಾನು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನದು ಆಪ್ರೇಷನ್ ಅವತ್ತು 10th ಇರೋದ್ರಿಂದ ನಾನು ಹೋಗಲೇಬೇಕಾಗಿತ್ತು. ಬಟ್ ಅದು ಸ್ವಲ್ಪ ದುಃಖ ಆಯಿತು. ಬಟ್ ಅದು ಅಷ್ಟೇ ಖುಷಿ ಆಯಿತು ಅಂದರೆ ನಾನು ಅಟ್ಲೀಸ್ಟ್ ಅವತ್ತು ಬರ್ದಿದ್ದನ್ನು ಅಭಿಮಾನಿಗಳು ನೋಡೋಂಥ ಒಂದು ಭಾಗ್ಯ ನಂಗೆ ಸಿಕ್ತು. ಅಂದರೆ ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿ ಅಂದರೆ ಎಲ್ಲೇ ಇದ್ದರೂ ನಾವು ಒಂದು ಸ್ವಲ್ಪ ಆದರೂ ಮಿಸ್ ಮಾಡ್ಕೊಳ್ಳದ ರೀತಿ ಒಂದು ಟೆಕ್ನಾಲಜಿ ಬೆಳೆದಿದೆ ಅಂದರೆ ಅದಕ್ಕೊಂದು ಖುಷಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೋವಾಯಿತು, ಯಾಕಂದರೆ ಡೈರೆಕ್ಟಾಗಿ ನೋಡದೇ ಇರೋದು ಒಂದು ನೋವಾಯಿತು. ಯೂಶ್ವಲಿ ನಾವು ಶಿವಣ್ಣ ಎಮೋಷ್ನಲ್ ಆಗಿ ನೋಡೋದು ಸ್ವಲ್ಪ ಕಡಿಮೆನೆ, ತುಂಬ ರೇರ್ ಅಷ್ಟೇ ಶಿವಣ್ಣ ಎಮೋಷ್ನಲ್ ಆಗೋದು. ಬಟ್ ಅವತ್ತು ತುಂಬಾ ಎಮೋಷ್ನಲ್ ಆದ್ರು ಶಿವಣ್ಣ. ನ್ಯಾಚುರಲ್, ಯಾಕಂದರೆ ನಾನು ಯೂಶ್ವಲ್ ಆಗಿ ಅಪ್ಪಾಜಿ ಜಾಗದಲ್ಲೇ ಇರೋದ್ರಿಂದ ಆಗಿದ್ದರಿಂದ ಅವತ್ತೆಲ್ಲರೂ. ಬಟ್ ನಾನು ಅವತ್ತು ಹೋಗ್ಬೇಕಾದ್ರೆ ಹೊರಡೋಕ್ಕೂ ಮುಂಚೆ ನಾನು ಅಲ್ಲಿ ಅಪ್ಪಾಜಿ ಅಮ್ಮನ ನೋಡೋಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಬಿಕಾಸ್ ಅವತ್ತು ಫುಲ್ ಬ್ಯುಸಿ ಇದೆ. ಅವತ್ತು ಹೊರಡೋ ದಿವಸ, ಹೊರಡೋದು ಹಿಂದಿನ ದಿವಸ. ಸೊ ಒಂದು ಸ್ವಲ್ಪ ದುಃಖ ನೋವಿತ್ತು. ಬಟ್ ಅವತ್ತು ನೋಡಿದಾಗ ಎಲ್ಲದು ಅದು ಎಲ್ಲ ಐ ಥಿಂಕ್ ಇಟ್ ಕೇಮ್ ಇನ್ ಟು ಮೈ ಮೈಂಡ್ ಆ್ಯಂಡ್ ಸ್ವಲ್ಪ ಎಮೋಷನ್ ಆಗೋದು ಸಹಜ. ಯಾಕಂದರೆ ಯೂಶ್ವಲಿ ಕ್ಯಾನ್ಸರಿಯನ್ ಬೋನ್ಸ್ ಆರ್ ಆಲ್ವೇಸ್ ಸ್ವಲ್ಪ ಎಮೋಟಿವ್ ಅಂತ ಹೇಳ್ತಾರೆ. ಐ ಥಿಂಕ್ ಅದೇ ಥರ ನನಗೂ ಆ ಸೈನ್ ಪ್ರಕಾರ ಹಂಗಾಗಿದೆ ಅಂತ ಹೇಳಿ. ಅವತ್ತು ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯ್ತು ಶಿವಣ್ಣ? ಅಪ್ಪು ಅವರಿದ್ರು, ಗೀತಾ ಮೇಡಮ್ ಇದ್ರು, ಎಲ್ಲರೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಸಿದ್ರು. ಅವತ್ತು ಮಧ್ಯರಾತ್ರಿಲಿ ಆಯಿತು ಅಲ್ಲಿ. ಆಮೇಲೆ ಅದಾದಮೇಲೆ ಬೆಳಗ್ಗೆ ಬಂದುಬಿಟ್ಟು ಅಲ್ಲಿ ಕರ್ನಾಟಕದವ್ರು ಲೋಕಲ್ ಅವರು ಸ್ಯಾಶ್ ಅಂತ ಒಬ್ಬರು, ಆಮೇಲೆ ಪ್ರಶಾಂತ್ ಅಂತ ಒಬ್ಬರು, ಆಮೇಲೆ ಅನಿಲ್ ಅಂತ ಒಬ್ಬರು ಡಾಕ್ಟ್ರು, ಸಾಕಷ್ಟು ಸ್ನೇಹಿತರಲ್ಲಿದ್ದಾರೆ. ಅವರೆಲ್ಲ ಬಂದಿದ್ದರು, ಎಲ್ಲ ಬಂದು ಒಂದು 5-6 ಫ್ಯಾಮಿಲೀಸ್ ಬಂದಿದ್ದರು. ಬಂದು ಯಾವ ಆಟ ಗೆಟ್ ಟುಗೆದರ್ ಮಾಡಿದ್ರು, ಬೆಳಗ್ಗೆ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿಸಿ ಅದಾದಮೇಲೆ ನೈಟು ಅನಿಲ್ ಕುಂಬ್ಳಿ ಅವರು ಈವ್ನಿಂಗ್ ಬಂದಿದ್ದರು ವಿಶ್ ಮಾಡೋಕ್ಕೆ. ಅನಿಲ್ ಕುಂಬ್ಳಿ ಅವ್ರ ಜೊತೆಯಲ್ಲೇ ಎಲ್ಲ ಡಿನ್ನರ್ ಗೋಣ ಅಂತ ವಿ ಫಿಕ್ಸ್ಡ್ ಆ್ಯಂಡ್ ಬ್ಯಾಂಡ್ ಫಾರ್ ಅ ಡಿನ್ನರ್. ಅದೊಂದು ಭಾಳ ಖುಷಿಯಾದ ವಿಷಯ ನನಗೆ. ಏನು ಹೇಳಿದ್ರು ಅನಿಲ್ ಕುಂಬ್ಳಿ ಅವರು ವಿಶ್ ಮಾಡಿದ್ರು? ಐ ಥಿಂಕ್ ಈ ವಿಶ್ ಈಟ್ ನ್ಯೂ ಈ ಟೋಲ್ಡ್ ಬಿಕಾಸ್ ಅವ್ರ ಮೂಲಕನೇ ನಾವು ಬಂದಿದ್ದು. ಅದು ಆ್ಯಕ್ಚುಲಾಗಿ ಒಬ್ಬರು ಡಾಕ್ಟ್ರನ್ನ ಸಜೆಸ್ಟ್ ಮಾಡಿ ಅವರು ಈ ಡಾಕ್ಟ್ರ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಅವ್ರು ಸಜೆಸ್ಟ್ ಮಾಡಿ ಬಂದಾಗ ಈ ಟೋಲ್ಡ್ ಐ ಥಿಂಕ್ ಟು ಹ್ಯಾಪನ್. ಯಾಕಂದರೆ ನನಗೂ ಆಗಿದೆ ಅದೇ ಥರನೇ, ರೊಟೇಟರಿ ಕ್ಯಾಪ್ ರಿಪೇರ್ ಅಂತ ಹೇಳ್ತಾರೆ ಅದಕ್ಕೆ. ಅದು ಬರೀ ಮಸಲ್ ಟೇರ್ ಅಲ್ಲ, ಅದು ಬಿಟ್ಟು ಒಂದು ರೊಟೇಟ್ರಿ ಅಂದರೆ ಈ ಪೋರ್ಷನ್ನ ಒಂದು ರೊಟೇಷನ್ ಈ ರೊಟೇಷನ್ ಆಗುತ್ತಲ್ಲ, ಆ ರೊಟೇಷನಲ್ಲಿ ಸ್ವಲ್ಪ ಏನೋ ಬೆಳೆದಿದ್ದ ಅದನ್ನು ಸ್ಕ್ರ್ಯಾಪ್ ಮಾಡಿ ಬೋನ್ನ ಸ್ವಲ್ಪ ಜಾಗ ಮಾಡಿ ಫ್ರೀಯಾಗಿ ಮೂವ್ ಮಾಡೋ ಥರ ಮಾಡಿದ್ದಾರೆ. ಐ ಥಿಂಕ್ ಇಟ್ ವಾಸ್ ಅ ಕ್ವೈಟ್ ಅನಿಲ್ ಕುಂಬ್ಳೆ ಬೋಲರ್ ಆಗಿರೋದ್ರಿಂದ ಐ ಥಿಂಕ್ ಈವನ್ ಹಿ ಹ್ಯಾಡ್ ವೆಂಟ್ ಟು ದಟ್ ಸರ್ಜರಿ. ಅದು ಹೋಗಿ ಆಮೇಲೆ ಹೇಳಿದ್ರು ಬಂದುಬಿಡ್ಬೋದು ಈಸಿಯಾಗಿ. ಆಮೇಲೆ ಅವ್ರು ಹೇಳಿದ್ರು ನಾನೇ ಫಿಸಿಯೋ ಮಾಸ್ಟರ್ಸ್ನ ಕಳಿಸ್ತೀನಿ ಅಂತ. ಐ ಥಿಂಕ್ ಬಹುಶಃ ಇನ್ನೊಂದು 2 ವಾರ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೆ ಡಾಕ್ಟರ್ ಏನು ಹೇಳಿದ್ದಾರೆ ಶಿವಣ್ಣ, ಇನ್ನೂ ಎಷ್ಟು ದಿನ ರಿಕವರಿ? 4 ವೀಕ್ಸ್ ಸ್ಲಿಂಗ್ ತೆಗಿಬೋದಿದ್ದು. ಅಂದರೆ ಸ್ಲಿಂಗ್ ಬಂದುಬಿಟ್ಟು ಯೂಶ್ವಲ್ ನೈಟ್ ಇರಬೇಕಾದ್ರೆ ಐ ಕ್ಯಾನ್ ರಿಮೂವ್ ಅಂಡ್ ಸ್ಲೀಪ್. ಕೈ ಹಿಂಗೆ ಬಿಡೋಕ್ಕೇನು ಪ್ರಾಬ್ಲಮ್ ಇಲ್ಲ, ಕೈ ಹಿಂಗೆ ಎತ್ತಬಾರ್ದು ಅಷ್ಟೇ ಸ್ವಲ್ಪ ಒಂದಿನ ಒಂದು ಸ್ವಲ್ಪ ದಿನ. ಅದಾದಮೇಲೆ 6 ವೀಕ್ಸ್ವರೆಗೂ 4 ವೀಕ್ಸ್ ಆದಮೇಲೆ ಸ್ಲಿಂಗ್ ತೆಗೆದ್ಮೇಲೆ ಫಿಸಿಯೋ ಒರಿಜಿನಲ್ ಫಿಸಿಯೋ ಸ್ಟಾರ್ಟ್ ಆಗುತ್ತೆ. ಆ ಫಿಸಿಯೋ ಒಂದು 2-3 ವೀಕ್ಸ್ ಆಗ್ತಿದ್ದಂಗೆ ಸ್ಲೋ ಆಗಿ ಸ್ವಲ್ಪ ಪವರ್ ಬರುತ್ತೆ. ಬೈ ಸೆಪ್ಟೆಂಬರ್ 2 ಐ ಕ್ಯಾನ್ ಸ್ಟಾರ್ಟ್ ಯೂಶ್ವಲ್ ವರ್ಕ್. ಅಂದರೆ ಈ ಸೀನ್ಸು ನಾರ್ಮಲ್ ಸೀನ್ಸು ಓಡಾಟ ಸ್ವಲ್ಪ ಬ್ರಿಸ್ಕ್ ಓಡಾಟ ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಫೈಟ್ಸ್ ಗೀಟ್ಸ್ ಎಲ್ಲ ಬೈ ಅಕ್ಟೋಬರ್ ಮಿಡ್ ಅಕ್ಟೋಬರ್ ನವಂಬರಿಂದ. ಸದ್ಯಕ್ಕೆ ಬಜರಂಗಿ 2 ಬ್ರೇಕ್ ಅಂತ ಹೇಳ್ಬೋದು. ಐ ಥಿಂಕ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ ಆಲ್ರೆಡಿ 2nd ವೀಕಿಂದ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಬ್ಯಾಂಗ್ಳೂರ್ ಬರೋದೇ ಕಾಯ್ತಾ ಇದ್ರು, ಬಂದ ತಕ್ಷಣ ಏರ್ಪೋರ್ಟಿಂದನೇ ಗ್ರ್ಯಾಂಡ್ ವೆಲ್ಕಮ್ ಮಾಡಿ ಆರ್ತಿ ಎತ್ತಿ ಒಂದು ಮಗು ಕೂಡ ಒಂದು ಚಿಕ್ಕ ಹುಡುಗಿ ಬಂದು ಆರ್ತಿ ತೆಗೆದು ನಿಮ್ಮನ್ನ ವೆಲ್ಕಮ್ ಮಾಡಿಕೊಂಡ್ರು, ಅದ್ರ ಬಗ್ಗೆ? ಐ ಥಿಂಕ್ ಭಾಳ ಸಂತೋಷ ಆಯ್ತು. ಅಂದರೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಬಂದು ಪಾಪ ಏರ್ಪೋರ್ಟ್ಲಿ. ನಮಗೇನಂತ ಅಲ್ಲಿ ಸ್ವಲ್ಪ ಮುಜುಗರ ಆಗುತ್ತೆ, ಯಾಕಂದರೆ ಏರ್ಪೋರ್ಟ್ಲಿ ಎಲ್ಲರೂ ಬಂದಿರ್ತಾರೆ ಪ್ರಯಾಣಿಕರು, ತೊಂದರೆ ಕೊಡ್ಬಾರ್ದು. ನಾನು ಹೇಳ್ತಾ ಇದ್ದಂಗೆ ಹೂವೆಲ್ಲ ಹಾಕ್ಬಿಟ್ರು ಪಾಪ ಏನೋ ಮಾಡಲಿ. ಬಟ್ ಅವ್ರ ಸಂತೋಷಕ್ಕೆ ನಾವೇನು
ಒಂದು ತಡೆ ಹಾಕೋಕ್ಕಾಗಲ್ಲ, ಅವ್ರ ಸಂತೋಷಕ್ಕೆ ನಾವು ತಲೆ ಬಾಗಬೇಕಾಗತ್ತೆ. ಐ ಥಿಂಕ್ ಥ್ಯಾಂಕ್ ಯು ಫಾರ್ ಎವ್ರಿಬಡಿ, ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಇಷ್ಟ. ಆ್ಯಂಡ್ ಫೈನಲಿ ಶಿವಣ್ಣ, ನೀವು ಸೋಷಿಯಲ್ ಮೀಡಿಯಾಗೆ ಬಂದಿರೋದು ಒಂದು ವಿಶೇಷತೆ. ಯಾವತ್ತೂ ಶಿವಣ್ಣ ಸೋಷಿಯಲ್ ಮೀಡಿಯಲ್ಲಿ ಇರಲೇ ಇಲ್ಲ, ಬಟ್ ಈಗ ಒಂದು ಖುಷಿಯಾಗಿದೆ ನಿಮ್ಮ ನಿಮ್ಮ ಜೊತೆ ಮಾತಾಡೋಕ್ಕೆ, ಕಾನ್ವರ್ಸೇಷನ್ ಮಾಡೋಕ್ಕೆ ಖುಷಿ ಅಭಿಮಾನಿಗಳಿಗೆ ಅದ್ರ ಬಗ್ಗೆ? ಐ ಥಿಂಕ್ ನನಗೂ ಖುಷಿ ಅದು ಬಂದಿದ್ದು, ಬಟ್ ವರ್ತ್ ಇರಬೇಕು. ಅದು ಏನೇ ಮಾಡಿದ್ರು ಒಂದು ಒಂದು ಮೀನಿಂಗ್ಫುಲ್ ಆಗಬೇಕು. ಸೋಷಿಯಲ್ ಮೀಡಿಯಾ ಬರೋದು ಬರೀ ಎಲ್ಲ ಬರೀ ನಮ್ಮ ಒಂದು ಜೀವನದ ಬಗ್ಗೆನೇ ಹೇಳ್ತಾ ಹೋಗೋದಕ್ಕಿಂತ ಪ್ರತಿ ಒಬ್ಬರ ಜೀವನದಲ್ಲೂ ಒಳ್ಳೆಯ ಥರದ ಒಂದು ಇದರಲ್ಲಿ ತಲೆ ಹಾಕಿ ಸಾಕಷ್ಟು ಒಳ್ಳೆ ಮೆಸೇಜ್ಗಳು ಕೊಡೋಕ್ಕೆ ಒಂದು ಇಷ್ಟಪಡ್ತಿದ್ದೀನಿ. ಸೊ ಲೆಟ್ ಸಿ, ಅಂದರೆ ನಾಟ್ ದಟ್ ಫಿಲಾಸಫಿಕಲ್ ಮಾತಾಡ್ಬೇಕು ಶಿವಣ್ಣ ಅಂತಲ್ಲ, ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಒಂದು ಒಳ್ಳೆ ರೀತಿಲಿ ಒಂದು ಒಂದು ಮೆಸೇಜ್ ಕೊಟ್ಟು ನಮ್ಮ ಒಂದು ಒಂದು ಮಿಸ್ಟೇಕ್ಸ್ನ ಅವ್ರ ಮೂಲಕ ನಾವು ತಿದ್ಕೊಳ್ಳೋಕ್ಕೊಂದು ಒಂದು ಅವಕಾಶ, ಜೊತೆಯಲ್ಲಿ ಬೇರೆಯವ್ರ ಬಗ್ಗೆ ಜನರಲೈಸ್ಡ್ ಆಗಿ ಸೊಸೈಟಿ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ಅದು. ಆ್ಯಂಡ್ ಬರ್ತ್ಡೇ ವಿಶಸ್ ಇರ್ಬೋದು, ಇಲ್ಲ ಸುಖ ದುಃಖ ನೋವು ನಲಿವು ಎಲ್ಲ ಹಂಚ್ಕೋಬೋದು. ಸೊ ಅದು ಒಳ್ಳೆ ರೀತಿಲಿ ಹಂಚ್ಕೊಳ್ಳೋಣ, ಪಾಸಿಟಿವ್ ಆಗಿ ಹಂಚ್ಕೊಳ್ಳೋಣ ಅಷ್ಟೇ. ಆ್ಯಂಡ್ ಫೈನಲಿ ಶಿವಣ್ಣ, ಮತ್ತೆ ಫ್ಯಾನ್ಸ್ನ ಮೀಟ್ ಮಾಡೋ ಕಾರ್ಯಕ್ರಮ ಯಾವಾಗ? ಅದು ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಮಾಡಬೇಕು. ಐ ಥಿಂಕ್ ಆದಷ್ಟು ಬೇಗ ಪ್ಲ್ಯಾನ್ ಮಾಡ್ತೀವಿ, ಮೋಸ್ಟ್ ಬೈ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಲಂಡನಿಂದ ವಾಪಸ್ ಆದಮೇಲೆ ಶಿವಣ್ಣ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಅರ್ಚನಾ ಶರ್ಮಾ, TV5 ಬೆಂಗಳೂರು.